ಸತ್ಯವೇದದ ಬೋಧನೆಗಳಿಗೆ ಅವಿಧೇಯವಾಗಿ ಸ್ಥಾಪನೆಯಾದ ಸಭೆಗಳು, ಸತ್ಯವೇದದ ವಾಕ್ಯಗಳನ್ನು ಅನುಸರಿಸುವ ಚರ್ಚ್ ಆಫ್ ಗಾಡ್ ಮತ್ತು ಎರಡನೆಯ ಬರುವಿಕೆಯ ಕ್ರಿಸ್ತನನ್ನು ನಿಂದಿಸುತ್ತವೆ. ಕೆಲವೊಮ್ಮೆ ಅವರು ದೇವರ ಜನರ ನಂಬಿಕೆಯನ್ನು ತಡೆಯಲು ಸತ್ಯವೇದದ ವಾಕ್ಯಗಳನ್ನು ಬಳಸುತ್ತಾರೆ. ಯೇಸುವಿನ ಎರಡನೇ ಬರುವಿಕೆಯ ಕುರಿತು ಮತ್ತಾಯನು 24ರ ವಾಕ್ಯಗಳನ್ನು ಬಳಸುವುದು ಒಂದು ಪ್ರಕರಣವಾಗಿದೆ. ಯೇಸು ತನ್ನ ಶಿಷ್ಯರೊಂದಿಗೆ ತನ್ನ ಎರಡನೆಯ ಬರುವಿಕೆಯ ಕುರಿತು ಮಾತನಾಡುವಾಗ, ಮನುಷ್ಯಕುಮಾರನು ಬಲದಿಂದಲೂ ಬಹುಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು ಎಂದು ಹೇಳಿದರು. ಸ್ಥಾಪನೆಯಾದ ಸಭೆಗಳು ಕ್ರಿಸ್ತನು ಬಹುಮಹಿಮೆಯಿಂದ ಬರುತ್ತಾರೆ ಎಂದು ಸತ್ಯವೇದವು ಹೇಳುವುದರಿಂದ ಆತನು ಶರೀರದಲ್ಲಿ ಮೌನವಾಗಿ ಬರುವುದಿಲ್ಲ ಎಂದು ಆಗ್ರಹಿಸಲು ಈ ವಚನವನ್ನು ಬಳಸುತ್ತವೆ. ಸತ್ಯವೇದವು ಹೇಳುವ ಮಹಿಮೆಯು ಮತ್ತು ಜನರು ಯೋಚಿಸುವ ಮಹಿಮೆಯೂ ಒಂದೇ ಆಗಿದೆ. ಯೇಸುವಿನ ಮೊದಲನೆಯ ಬರುವಿಕೆಯ ಮೂಲಕ ಸತ್ಯವೇದವು ಹೇಳುವ ಕ್ರಿಸ್ತನ ಮಹಿಮೆಯು ಜನರು ಯೋಚಿಸುವ ಮಹಿಮೆಗಿಂತ ಭಿನ್ನವಾಗಿದೆ ಎಂದು ಕಂಡುಹಿಡಿಯೋಣ. ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಆಹಾ, ಕರ್ತನಾದ ಯೆಹೋವನು ಶೂರನಾಗಿ ಬರುವನು, ತನ್ನ ಭುಜಬಲದಿಂದಲೇ ಆಳುವನು. ಸ್ಥಾಪನೆಯಾದ ಸಭೆಗಳು ಹೇಳುವಂತೆ ಈ ಪ್ರವಾದನೆಯನ್ನು ಅರ್ಥೈಸಿದರೆ ದೇವರು ಕಣ್ಣಿಗೆ ಕಾಣುವ ಮಹಿಮೆಯೊಂದಿಗೆ ಕಾಣಿಸಿಕೊಳ್ಳಬೇಕು. ಎಷ್ಟಾದರೂ ಯೇಸು ಕ್ರಿಸ್ತನು ಬೋಧನೆಯಲ್ಲಿ ಜನಿಸಿದಂತೆ ಈ ಪ್ರವಾದನೆಯು ನೆರವೇರಿತು. ಅವರಲ್ಲಿ ನೋಡತಕ್ಕ ಯಾವ ಮಹಿಮೆಯೂ ಇರಲಿಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ಯೇಸು ಮಹಿಮೆಯಲ್ಲಿ ಕಾಣಲಿಲ್ಲವಾದ್ದರಿಂದ ಅವರು ಕ್ರಿಸ್ತನಲ್ಲವೇ? ಅವರ ಮೊದಲನೆಯ ಬರುವಿಕೆ ಮತ್ತು ಎರಡನೆಯ ಬರುವಿಕೆಯಲ್ಲಿಯೂ ಕ್ರಿಸ್ತನು ಸತ್ಯವೇದದ ಪ್ರವಾದನೆಯ ಪ್ರಕಾರ ಮೇಘಗಳಲ್ಲಿ ಮಹಿಮೆಯೊಂದಿಗೆ ಬಂದರು. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದೆ. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಕ್ರಿಸ್ತನ ಮಹಿಮೆಯು ಕಾಣಿಸಿಕೊಂಡಾಗ ಅವರನ್ನು ಸ್ವೀಕರಿಸುವ ದೇವಜನರು ಮಾತ್ರ ಅವರ ಮಹಿಮೆಯನ್ನು ಗುರುತಿಸುವವರಾಗಿದ್ದಾರೆ. ಅದೇಕೆಂದರೆ ಕ್ರಿಸ್ತನು ಬಂದು ನಮ್ಮಂತೆಯೇ ಸಾಮಾನ್ಯವಾಗಿ ಜೀವಿಸುತ್ತಾರೆ. ರಕ್ಷಿಸಲ್ಪಡುವವರು ಮಾತ್ರ ಕ್ರಿಸ್ತನ ಮಹಿಮೆಯನ್ನು ಗುರುತಿಸಬಹುದು. ಕ್ರಿಸ್ತನ ಮಹಿಮೆಯನ್ನು ಗುರುತಿಸಲು ನಮಗೆ ವಿಶೇಷ ಅನುಗ್ರಹವನ್ನು ನೀಡಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಜೀವವೆಂಬ ಜಯಮಾಲೆಯನ್ನು ಸ್ವೀಕರಿಸಲು ಕೊನೆಯವರೆಗೂ ನಂಬಿಕೆಯನ್ನು ಇಟ್ಟುಕೊಳ್ಳೋಣ.